ಜೋಳ 2 ಕೆಜಿ ಮತ್ತು ಉಳಿದಿದ್ದನ್ನಷ್ಟು ಕೂಡ ಅಂತ. ಆದರೆ ರಾಗಿ ದಾಸ್ತಾನು ಇದೆ, ಜೋಳ ಕಡಿಮೆ ಇದೆ, ಎಷ್ಟು ಆದರೆ ಅಷ್ಟನ್ನು ಕೊಟ್ಟು ನಾವು ಮಿಕ್ಕಿದ್ದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಹೆಚ್ಚಿನ ಅಂದರೆ ನಮ್ಮ ಗ್ರಾಹಕರು ಅಥವಾ ಇದನ್ನು ಉಪಯೋಗಿಸುವಂಥ ಜನರ ಮಾಹಿತಿಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಈಗ 2 ಕೆಜಿ ನೀವು ಜೋಳ ಕಂಪಲ್ಸರಿ ಕೊಡಿ ಅಂತ ಅವ್ರಿಗೆ ಹೇಳೋದು ಅಥವಾ 3 ಕೆಜಿ ಅಥವಾ 4 ಕೆಜಿ ನಮಗೆ ಕೊಡೋದ್ರಿಂದ ಪ್ರಯೋಜನ ಆಗ್ತದೆ, ಅಕ್ಕಿ ಜಾಸ್ತಿ ಆದರೆ ಅನುಕೂಲ ಇಲ್ಲ ಅನ್ಸೋದೇನಾದರೂ ಹೇಳೋದಾಗಲಿ, ಉತ್ತರ ಕರ್ನಾಟಕದಲ್ಲಿ ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀವಿ. ಆದರೆ ನಿಜವಾಗಲೂ ಕೂಡ ಉಪಯೋಗಿಸುವಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ, ಅದನ್ನು ಕೊಡುವಂಥ ಚಿಂತನೆ ಕೂಡ ಮಾಡ್ತಾ ಇದ್ದೀವಿ. ಎಲ್ಲವನ್ನೂ ಕೂಡ ನಾವು ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೀವಿ. ಇವತ್ತು 2 ಕೆಜಿ ರಾಗಿ, 8 ಕೆಜಿ ಅಕ್ಕಿ ಕೊಡುವಂಥದ್ದು ಆದಷ್ಟು ಬೇಗ. ಈಗ 5 ಕೆಜಿ ಅಕ್ಕಿ ಬರ್ತಾ ಇದೆ, ಉಳಿದದ್ದನ್ನು ಕೊಡೋದಕ್ಕೆ ಬೇಗ ಪ್ರಯತ್ನ ಮಾಡ್ತೀವಿ. ಕೇವಲ ನಾವು ತಕ್ಷಣಕ್ಕೆ ಏನು ಮಾತು ಕೊಟ್ಟಿದ್ವಿ, ಜುಲೈ 1ನೇ ತಾರೀಕು ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ವಿ, ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಗ್ಯಾರಂಟಿ ಪ್ರೋಗ್ರಾಮ್ ಹೇಳಿದ್ವಿ. ಅದಕ್ಕೆ ನಾವು ಮಾತಿಗೆ ತಕ್ಕಂತೆ ಇವತ್ತು ನಾವು ಇದನ್ನು ಕೊಡ್ತೇವೆ.